ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ನಾನು ಇವತ್ತು ರುಚಿಯಾದ ಪ್ರಾನ್ಸಿಂದ ಕಬಾಬ್ ಮಾಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಇದು. ಮಾಮೂಲಿ ಚಿಕನ್ ಕಬಾಬ್ಗಿಂತ ಪ್ರಾನ್ಸ್ ಕಬಾಬ್ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಸಂಡೇ ಸ್ಪೆಷಲಾಗಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಯಿತು. ದೊಡ್ಡವ್ರನ್ನ ಚಿಕ್ಕವ್ರ ತನಕ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ. ಸಂಡೇ ಸ್ಪೆಷಲಾಗಿ ಮಾಡಿಕೊಳ್ಳಿ. ಈ ಥರ ರುಚಿಯಾಗಿ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ನೀವು. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ ಇದು. ಸ್ಪೈಸಿಯಾಗಿ, ಟೇಸ್ಟಿ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಇದನ್ನು ಮನೇಲಿ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ, ಈ ಥರ ರುಚಿಯಾದ ಪ್ರಾನ್ಸ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ನಿಮಗೆ ಪ್ರಾನ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಪ್ರಾನ್ಸ್ ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ. ಇಲ್ಲಿ 1 ಕೆಜಿ ಆಗೋಷ್ಟು ಪ್ರಾನ್ಸ್ನ ತೊಗೊಂಡಿದ್ದೀನಿ. ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ನೋಡಿ ನೋಡಿ, ಕಾರ್ನ್ಫ್ಲೋರು 2 ಟೀಸ್ಪೂನು, ಧನಿಯಾ ಪೌಡರ್ 1 ಟೀಸ್ಪೂನು, ಗರಂ ಮಸಾಲ 1 ಟೀಸ್ಪೂನ್, ಪೆಪ್ಪರ್ ಪೌಡರ್ 1 ಟೀಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರ್ನಲ್ಲಿ 2 ಟೀಸ್ಪೂನ್ ತೊಗೊಂಡಿದ್ದೀನಿ ಖಾರಕ್ಕೆ. ಇಲ್ಲಿ ಅರಿಶಿನ ಪೌಡರ್ನ 1 ಟೀಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನು ನಾವು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1/2 ಟೀಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/2 ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೀಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪ್ರಾನ್ಸ್ ಎಲ್ಲ ಮಿಕ್ಸ್ ಹಾಕೋಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರನ್ನು ಸೇರಿಸೋ ಹಾಗಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಹಿಡಿಯೋ ತನಕ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು 1/2 ಗಂಟೆ ಇದನ್ನು ನಾವು ಹಿಡಿಯೋದಕ್ಕೆ ಬಿಡಬೇಕು. ಆಗ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1/2 ಗಂಟೆ ನಾವು ಇದನ್ನು ನೆನೆಯೋಕ್ಕೆ ಬಿಡೋಣ. ಅರ್ಧ ಗಂಟೆ ಆಗಿದೆ, ನೋಡೋಣ. ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಈಗ ನಾವು ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಪಾನರ್ ನಾನು ಆಯಿಲ್ ಇಟ್ಕೊಂಡಿದ್ದೀನಿ. ಆಯಿಲು ಬಿಸಿಯಾಗಿದೆ. ಈಗ ನಾವು ಇದಕ್ಕೆ 1/2 ಫ್ರಾನ್ಸ್ನ ಹಾಕ್ಕೊಳ್ಳೋಣ. ಫ್ರಾನ್ಸ್ ಸ್ವಲ್ಪ ಗ್ಯಾಪ್ ಇಟ್ಟು ಹಾಕ್ಕೊಳ್ಳಿ, ಹತ್ತಿರ ಹಾಕ್ಕೊಬಿಡಿ. ಹಾಕಿದ ತಕ್ಷಣ ತಿರುಗಿಸ್ಕೋಬಾರ್ದು, ಒಂದು ನಿಮಿಷ ಫ್ರೈ ಆಗಬೇಕು, ಆಮೇಲೆ ನಾವು ತಿರುಗಿಸ್ಕೊಳ್ಳೋಣ. ಈಗ ತಿರುಗಿಸ್ಕೊಳ್ಳೋಣ. ಇದೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ತೆಗೆಯೋಣ. ರುಚಿಯಾದ ಫ್ರಾನ್ಸ್ ಕಬಾಬ್ ರೆಡಿಯಾಗಿದೆ. ಮನೇಲಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದಿದು, ಮಕ್ಕಳಿಗೆ ತುಂಬ ಒಳ್ಳೆಯದು. ಇದನ್ನು ಮಾಡಿಕೊಡಿ, ತುಂಬ ಟೇಸ್ಟಾಗಿರುತ್ತೆ. ಸಂಡೇ ಸ್ಪೆಷಲ್ ಕೂಡ ಮಾಡ್ಕೋಬೋದು, ತುಂಬ ಟೇಸ್ಟಾಗಿ ಚೆನ್ನಾಗಿ ಇರುತ್ತೆ.
ಇದನ್ನ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇವಳೇ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.